ಹೌದು ಹೌದು ಮನೆ ತುಂಬಾ ಸುಖ ಶಾಂತಿ ಸಂಪತ್ತು ನೆಮ್ಮದಿ ಎಲ್ಲ ಚಲ್ಲಾಡಬೇಕು ಅಕ್ಕಿ ತರನೇ ಹಂಗೆ ಸೇರುನ್ನ ಒದ್ದು ಒಳಗಡೆ ಹೋಗು ಸೊಸೆ ಮುದ್ದು ಯುವಾ ಪ್ರಾರ್ಥನಾ, ಇವತ್ತಿಂದ ನಿಮ್ಮಿಬ್ರು ಹೊಸ ಜೀವನ ಶುರು ಆಗ್ತಿದೆ. ಇನ್ಮುಂದೆ ಏನೇ ಬರಲಿ, ಇಬ್ರು ಜೊತೆಯಾಗಿ ನಿಂತು ಎದುರಿಸಿ ಮುಂದುವರಿರಿ. ಹಲೋ, ದೊಡ್ಡವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಇತ್ತರ್ಲೆ, 100 ವರ್ಷ ಸುಖವಾಗಿ ಬಾಳಿ ಮಕ್ಕಳ. ಫಸಲಿಗೆ ಬಡ್ಡಿ ಹುಟ್ಟದಂಗೆ ಮುಂದಿನ ವರ್ಷ ಮುದ್ದಾದ ಮಗು ಹುಟ್ಟಲಿ. ಹೇಳಿ ಮಕ್ಕಳ. ಅಯ್ಯಯ್ಯೋ, ನನ್ನ ಕಾಲಿಗೆ ಬೀಳ್ಬೇಕಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್. ಕೂತು ಎಷ್ಟು ತಲೆ ಆಡ್ತೀಯ. ಮುದ್ದು, ಈ ಬ್ಯಾಗಲ್ಲಿ ಒಂದಷ್ಟು ಪಾತ್ರೆ ಪಕಡಗಳಿದಾವೆ, ಮನೆಯಿಂದ ತಂದಿರೋದು, ಉಪಯೋಗಿಸ್ಕೊಳ್ಳಿ. ಅಣ್ಣ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನಾನು ಕೊಡ್ತಿದ್ನಲ್ವಾ? ಪರವಾಗಿಲ್ಲ ಅಮ್ಮ, ನನ್ನ ಮಗನ ಸಂಸಾರಕ್ಕೆ ನಾನೇನು ಮಾಡಲಿಲ್ಲ ಅನ್ನೋ ಕೊರಗು ಉಳ್ಕೊಬಾರ್ದಲ್ಲ, ಅದಕ್ಕೆ ತಗೊಂಬಂದೆ. ಅಪ್ಪ, ಅತ್ತೆ, ನಮಗೆ ಬೇಕಾಗಿರೋದು ನೀವು ಕೊಡೋ ವಸ್ತುಗಳೆಲ್ಲ ನಿಮ್ಮ ಬ್ಲೆಸ್ಸಿಂಗ್. ಅದು ನಾವು ಸಾಯೋವರೆಗೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ನಾರಾಯಣ. ಈ ತರ ಡೌ ಮಾಡಿ ಮಾಡಿನೇ ಅಕ್ಕನ ಬುಟ್ಟಿಗೆ ಹಾಕಿಸ್ಕೊಂಡಿದ್ದು ಅಲ್ವಾ? ಏ ಪಾವನಿ, ನಿನ್ ಬಾಯಿ ಸುಮ್ಮನೆ ಇರಲ್ಲ, ಸುಮ್ಮನೆ ಇರು. ನೋ ವೇ. ಅತ್ತೆ, ನಾವಿಬ್ರು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀವು ಈ ಮನೆಗೆ ಬಾಡಿಗೆ ತಗೊಂಡ್ರೆ ಮಾತ್ರ ನಾವಿಲ್ಲಿರ್ತೀವಿ. ಯುವ, ಇದು ನಮ್ಮ ಮನೆ. ಹಾಗೆ, ಇದು ನನ್ನ ಸಂಸಾರ ಅತ್ತೆ. ಇದ್ರ ಜವಾಬ್ದಾರಿ ನಂದು. ಅದು ನನ್ನ ಹೆಗಲ ಮೇಲೆ ಇದ್ರೇನೆ ಗೌರವ. ನನಗೆ ಕೆಲಸ ಸಿಕ್ತಿದ್ದ ಹಾಗೇನೆ ಈ ಮನೆ ಬಾಡಿಗೆ ಕೊಟ್ಬಿಡ್ತೀನಿ. ಆದ್ರೆ ಅಲ್ಲ ಯುವ. ಅಮ್ಮ, ಪ್ಲೀಸ್ ಅಮ್ಮ, ಇದು ನನ್ನ ಗಂಡನ ಮರ್ಯಾದೆ ಪ್ರಶ್ನೆ. ಅಬ್ಬೋ, ಗಂಡನ ಮರ್ಯಾದೆ ಅಂತೆ ನೋಡ್ದ್ಯಮ್ಮ. ಕತ್ತಕ್ ತಾಳಿ ಬಿದ್ದ ತಕ್ಷಣ ಅಕ್ಕ ಎಷ್ಟು ಬದಲಾಗ್ಬಿಟ್ಲು ಅಂತ. ಈ ಕಂಡೀಷನ್ ಒಪ್ಪೋದಾದ್ರೆ ನಾವಿಲ್ಲಿರ್ತೀವಿ ಅತ್ತೆ, ಇಲ್ಲ ಅಂದ್ರೆ. ಸರಿ ಯುವ, ನಿಮ್ ಸಂತೋಷ, ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ. ಥ್ಯಾಂಕ್ಸ್ ಅತ್ತೆ. ನಾರಾಯಣ, ತುಂಬಾ ಖುಷಿ ಆಯ್ತು ಮಗನೇ ನಿನ್ ಬಾಯಲ್ಲಿ ಇಂಥ ಮಾತು ಕೇಳಿ. ಹಾ, ನನಗ್ ನೋವಾಗ್ತಿದೆ ಡ್ಯಾಡ್. ಓಹ್ ಸಾರಿ ಕಣ. ಸೊಸೆ ಮುದ್ದು, ಈ ಕಲ್ಲು ಬಂಡೆಗೆ ಒಂದು ಆಕಾರ ಕೊಟ್ಟು ಶಿಲ್ಪಿ ನೀನು ಕಣಮ್ಮ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವನ್ ಜೀವನದ ಬಗ್ಗೆ ಒಂದು ಭಯ ಯಾವಾಗಲೂ ಇದ್ದೇ ಇತ್ತು. ಆದರೆ ಇವನು ಯಾವಾಗ ಸಂಸಾರ ಜವಾಬ್ದಾರಿಯನ್ನು ಇದ್ದು ಬದ್ದು ಭಯ ಎಲ್ಲ ಮಂಗಮಯ ಆಗೋಯ್ತು.
ಒಬ್ಬ ತಂದೆಗೆ ಇದಕ್ಕಿಂತ ದೊಡ್ಡ ಹುಡುಗರೆ ಇನ್ನೇನು ಬೇಕು ಹೇಳು. ಇದೇ ಖುಷಿಲಿ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸ್ಬಿಡೋಣವಾ? ಧಾರಾಳವಾಗಿ ಐತೆ. ಆದ್ರೆ ಹಾಲು, ಗ್ಯಾಸು, ಸ್ಟವ್ ಎಲ್ಲ ನಮ್ ಖರ್ಚು, ಓಕೆನಾ? ನನಗೆ ಕೆಲಸ ಸಿಕ್ತಿದ್ದ ಹಾಗೆ ಪ್ರತಿಯೊಂದು ಪೈಸನು ಚುಕ್ತಾ ಮಾಡ್ತೀನಿ, ಓಕೆ? ಸೊಸೆ ಮದ್ದು, ನಿಮ್ಮ ಜೀವನದಲ್ಲೂ ಖುಷಿ ಈ ಹಾಲು ಉಕ್ಕೋ ಥರ ಉಕ್ತಾನೆ ಇರಲಿ ಯಾವಾಗಲೂ. ನಾನಿನ್ ಬರ್ತೀನಿ ಕಣ್ರಪ್ಪ. ಡ್ಯಾಡ್. ಅಣ್ಣ ಇರಿ, ಇನ್ ಸ್ವಲ್ಪ ಹೊತ್ತು ಹೋಗೋರಂತೆ. ಇಲ್ಲಮ್ಮ, ಬರೋದು ಹೋಗೋದು ಇದ್ದೇ ಇರುತ್ತೆ. ಅಲ್ಲಿ ಅವಳು ಒಬ್ಳೆ ಇದ್ದಾಳೆ, ಮೊದಲೇ ಮನ್ಸು ಕಟ್ಸ್ಕೊಂಡಿದ್ದಾಳೆ. ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀನಿ. ಬರ್ಲಾ ಮಗ್ನೆ? ಮಾವ ಆಗಾಗ ಬರ್ತಾ ಇರ್ತೀನಿ ಬಿಡಮ್ಮ. ಸರಿ ಮಾವ. ಸೂರ್ಯ ನಡಿಯೋ. ಡ್ಯಾಡ್ ಅಮ್ಮ ಹುಷಾರು. ಓಹ್, ನನ್ನ ಹೆಂಡ್ತೀನಿ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ನಿನ್ನ ಹೆಂಡ್ತೀನಿ ಚೆನ್ನಾಗಿ ನೋಡ್ಕೋ. ಬಾಯ್ ಅಣ್ಣ, ಬಾಯ್. ಅದಕ್ಕೆ ಬಾಯ್ ಕಣ. ಸರಿ ಕಂದ, ನಾನು ಹೊರಡ್ತೀನಿ. ಅಪ್ಪ ಅದೆಷ್ಟು ಕೋಪದಲ್ಲಿದ್ದಾರೋ ಏನೋ, ಹೋಗಿ ಸಮಾಧಾನ ಮಾಡಬೇಕು ಅಲ್ವಾ? ಸರಿ ಅಮ್ಮ, ಬರ್ತೀನಿ ವಾ. ಹುಷಾರು ಬರ್ತೀನಿ. ಬಾರೆ. ಮೋಸ್ಟ್ಲಿ ರೂಮ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ಹೋಗಮ್ಮ, ಹೋಗ್ ನೋಡ್ಕೊಂಡ್ ಬಾ. ಹಲೋ, ಡೀಲ್ ಇದ್ದಿದ್ದು ನಾವಿಬ್ರು ಹೋಗ್ ನೋಡ್ತೀವಿ ಅಂತ, ಬನ್ನಿ ಪ್ಲೀಸ್. ಭಾವನಿ ನನಗೋಸ್ಕರ ಹೋಗಿ ಹೋಗಮ್ಮ.
ಅಮ್ಮ ಅಪ್ಪ ರೂಮಲ್ಲಿಲ್ಲ. ಅಯ್ಯೋ ಅಲ್ಲೂ ಇಲ್ವಾ? ಎಲ್ಲಿ ಹೋಗಿರ್ಬೋದು ಅಮ್ಮ? ಮೋಸ್ಟ್ಲಿ ಟೆರೆಸ್. ಬಾ ನೋಡೋಣ. ನಾ ಬರಲ್ಲ. ಅಯ್ಯೋ ನಿನ್ನ, ನೀನೇ ತಾನೇ ಹೇಳಿದ್ದು ಡೀಲ್ ಅಂತ, ಈಗ ಉಲ್ಟ ಹೊಡಿತಿದ್ಯಲ್ಲ. ನಾ ಹೇಳಿದ್ದು ರೂಮ್ ವರ್ಗೂ ಬರಕ್ಕಷ್ಟೇ, ನಾನ್ ಟೆರೆಸ್ ಮೇಲೆ ಬರಲ್ಲ. ಅಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ನೀವೇ ಸರಿ, ಧೈರ್ಯವಾಗಿ ಹೋಗಿ, ಏನೂ ಆಗಲ್ಲ. ನಾನಾ? ಒಬ್ಳೇನಾ? ಅದಾಗ್ದಿರ ಮಾತು. ಬೇಕಿದ್ರೆ ಅವ್ರ ರೂಮಿಗೆ ಬಂದ್ಮೇಲೆ ನಾನು ಮಾತಾಡ್ತೀನಿ. ನೀನ್ ಹೋಗು, ಮಲ್ಕೋ ಹೋಗು. ಅಯ್ಯೋ ಅಮ್ಮ, ಅಮ್ಮ ಯುವ, ಯಾಕೆಷ್ಟು ಕಷ್ಟಪಡ್ತಿದ್ದೀರಾ? ನಾನಿಲ್ವಾ? ಸುಮ್ನೆ. ಅದೇ, ಯಾಕೆ ಸುಮ್ನೆ ನಗ್ತಿದ್ದೀರಾ? ಇಷ್ಟು ದಿನ ಯಾರಾದ್ರೂ ನೋಡ್ಬಿಟ್ರೆ, ಯಾರಾದ್ರೂ ನೋಡ್ಬಿಟ್ರೆ ಅಂತ ನನ್ನ ಕೈನ ತಪ್ಸ್ಕೊಂಡು ಓಡ್ಬಿಡ್ತಿದ್ರಿ. ಆದ್ರೆ ಇವತ್ತು ನನ್ನ ಕಣ್ಣು ಮುಂದೆನೆ ನಾಲ್ಕು ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಹಲೋ, ಸೀ ದಿಸ್, ನಾನೇನೋ ಸಿಕ್ಕಾಕೊಂಡಿಲ್ಲ. ಹಾಗಿದ್ರೆ ಸಿಕ್ಕಾಕೊಳ್ಳೋಣವಾ? ಮೊದಲು ನೀವ್ ಸಿಕ್ಕಾಕೊಂಡಿರೋ ಈ ಗಾಯದ ಪಂಜರದಿಂದ ಹೊರಗ್ ಬನ್ನಿ, ಮಿಕ್ಕಿದ್ದೆಲ್ಲ ಆಮೇಲೆ. ಓ ಹಾಗಾ? ಹಾಗೆ ಅಟ್ಲೀಸ್ಟ್ ಒಂದ್ ಹಗ್ಗು ಸಿಗಲ್ವಾ? ಜೀವನ ಇಷ್ಟು ವಿಚಿತ್ರ ಅಲ್ವಾ? ಯಾಕೆ? ನಾವು ಅನ್ಕೊಳ್ದೆ ಒಂದು, ಅದಾಗೋದೆ ಒಂದು. ಅದಕ್ಕೆ ಹೇಳೋದು, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಗಾಡ್ ಡಿಸ್ಪೋಸ್ ಮಾಡಿರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ನೀವು ನನ್ನ ಮನೇಲಿ ಇರ್ತಿದ್ರಿ. ಸಾರಿ ಯುವ, ನನ್ನಿಂದಾಗಿ ನೀವು ನಿಮ್ಮ ಮನೆಯವರಿಂದ ದೂರ ಆಗೋ ಹಾಗಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ.
ಈ ರಾಮಾಚಾರಿ ನನಗ್ ಮೆಸೇಜ್ ಮಾಡ್ಬಿಟ್ಟಿದ್ದಾನೆ, ಅದು ಗುಡ್ ನೈಟ್ ಅಂತ. ಸಾರಿ, ಬೈ ಮಿಸ್ಟೇಕ್ ಆಗಿ ನಿಮಗೆ ಬಂದ್ಬಿಟ್ಟಿದೆ. ಅಬ್ಬಾ, ಈ ರಾಮಾಚಾರಿಯಿಂದ ಗುಡ್ ನೈಟ್ ಅಂತ ಮೆಸೇಜ್ ಪಡ್ಕೊಳ್ಳೋರು ಈ ಜಗತ್ತಲ್ಲಿದ್ದಾರಾ? ಪುಣ್ಯ ಮಾಡಿರಬೇಕು. ದ ಗಾಡ್ಸ್ ಮಸ್ಟ್ ಬಿ ಡಬಲ್ ಕ್ರೇಜಿ. ಪೆಕ್ಯೂಲಿಯರ್ ರಾಮಾಚಾರಿ. ಅಪ್ಪ, ಈ ಶನಿ ಹೆಗ್ಲಿಳ್ದು ತೊಲಗ್ಲಿ ಅಂತ ನನ್ನೇ ನಾನು ಬದಲಾಯಿಸ್ಕೊಂಡು ಇಷ್ಟೆಲ್ಲ ಮಾಡಿದೆ. ನಿಮ್ಮ ದುರುದ್ದೇಶ ನಂಗೆ ಮದ್ವೆ ಮನೆಯಲ್ಲೇ ಗೊತ್ತಾಯ್ತು ರೀ. ಏನ್ ಮಾಡ್ತಿದ್ದೀರಾ? ಚಾಪೆ ಹಾಸ್ತಿದ್ದೀನಿ. ಯಾಕೆ? ಯುವ ಮಲ್ಗೋಕೆ. ಅದು ನಂಗೆ ಗೊತ್ತು, ಆದ್ರೆ ಅಲ್ಲೊಂದಿಲ್ಲೊಂದು ಚಾಪೆ ಯಾಕೆ? ಅದು ನಿಮಗೆ, ಇದು ನನಗೆ. ರೀ, ನಿಮ್ಗೆ ತಲೆ ಕಟ್ಟಿದ್ಯಾ? ನಾವೀಗ ಲವರ್ಸ್ ಅಲ್ಲ, ಕಪಲ್ಸು. ಸೋ ಏನ್? ಸೋ ನಾವಿಬ್ರು ಹೀಗೆ ಇನ್ಮೇಲೆ ಜೊತೆಯಾಗಿರ್ಬೇಕು, ದೂರ ದೂರ ಅಲ್ಲ. ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ. ಅಮ್ಮ ಹೇಳಿದ್ದಾರೆ ನಾವಿವತ್ ರಾತ್ರಿ ದೂರ ದೂರನೇ ಮಲಗ್ಬೇಕು ಅಂತ. ಪ್ರಾರ್ಥನಾ, ಅಮ್ಮ ಹೇಳ್ಬೇಕಾ? ನೀನ್ ಜಾಪಿ ಸರಿಸೋದಾದ್ರೆ ನಾನು ಇಡೀ ರಾತ್ರಿ ನಿದ್ರೆನೇ ಮಾಡಲ್ಲ. ಪರವಾಗಿಲ್ಲ, ನಂಗಂತೂ ತುಂಬಾ ನಿದ್ರೆ ಬರ್ತಿದೆ. ಗುಡ್ ನೈಟ್. ಮಾತಾಡಲ್ವಾ? ನೋಡು,